ಮಾರ್ಗಶಿರ ಮಾಸದ ಜಪಯಜ್ಞಕ್ಕೆ ಸ್ವಾಗತ ನಾವು ವಿಷ್ಣು ಸಂಬಂಧಿತ ಲಕ್ಷ್ಮಿ ಸಂಬಂಧಿತ ಧ್ಯಾನಗಳನ್ನ ಮಾಡ್ತಾ ಇದ್ದೀವಿ ಪ್ರತಿದಿನ ಒಂದೊಂದು ದೇವರ ಶ್ಲೋಕ ಅಥವಾ ಜಪವನ್ನ ಮಾಡ್ತಾ ಇದ್ದೀವಿ ಈ ದಿನದ ಧ್ಯಾನ ಅಂದ್ರೆ ನಾಳೆ ಮಾಡುವಂತ ಧ್ಯಾನ ನಾರಸಿಂಹ ಧ್ಯಾನ ಇದನ್ನ ಹೇಳೋದ್ರಿಂದ ಇಂತಹ ಮೃತ್ಯು ಅಪಘಾತ ಭಯ ಶೂನ್ಯ ಮೃತ್ಯು ಭಯ ಇವೆಲ್ಲ ದೂರ ಆಗತ್ತೆ ಅಂತ ಉಪನಿಷತ್ನಲ್ಲಿ ಹೇಳಿದ್ದಾರೆ ಅದು ಉಗ್ರಂ ವೀರಂ ಉಗ್ರಂ ವೀರಂ ಮಹಾವಿಷ್ಣುಂ ವಿಷ್ಣುಂ ಉಗ್ರಂ ವೀರಂ ವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ಜ್ವಲಂತಂ सर्वतोमुखम् नृसिंहम् नृसिंहम् भीषणम् भद्रम् भीषणम् भद्रम् नृसिंहम् भीषणम् भद्रम् मृत्योर् मृत्युम् मृत्योर्मृत्युम् मृत्योर्मृत्युम् नमाम्यहम् ನಮಾಮ್ಯಹಂ ಇನ್ನೊಂದ್ಸಲಿ ಅಭ್ಯಾಸ ಮಾಡೋಣ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋ ಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ ಮೃತ್ಯೋಂ ನಮಾಮ್ಯಹಂ ಈ ನಾರಸಿಂಹನ ಧ್ಯಾನ ಇದ್ರ ಅರ್ಥ ತಿಳ್ಕೊಳ್ಳೋಣ ಉಗ್ರ ರೂಪಿಯು ಮಹಾಬಲ ಪರಾಕ್ರಮಿ ಮಹಾವಿಷ್ಣು ಅರ್ಧ ಮನುಷ್ಯಾಕಾರದಿಂದ ಕೂಡಿದ ಸಿಂಹದ ಮುಖವುಳ್ಳವನು ನೋಡಲು ಭಯಂಕರ ಸ್ವರೂಪಿ ಆದ ನರಸಿಂಹ ದೇವರನ್ನು ನನಗೆ ಬಂದಿರುವ ಮೃತ್ಯುವನ್ನು ಭಯವನ್ನು ಪರಿಹಾರ ಮಾಡುವ ಮೃತ್ಯು ಸ್ವರೂಪಿಯಾದ ನಿನ್ನನ್ನ ನಮಸ್ಕರಿಸ್ತೀನಿ ನನಗೆ ಶುಭವನ್ನ ಉಂಟು ಮಾಡಿರಿ ಅನ್ನೋದು ಇದರ ಅರ್ಥ ಇದು ಪ್ರತಿದಿನ ನೂರ ಎಂಟು ಸಲ ಹೇಳ್ಕೊಂಡು ಹೋಗ್ಬಿಟ್ರೆ ಇಂತಹ ಮೃತ್ಯು ಭಯ ಅಪಘಾತ ಭಯ ಶೂನ್ಯಗಳು ಮೃತ್ಯು ಎಲ್ಲ ರೀತಿಯೂ ದೂರವಾಗುತ್ತೆ ಅಂತ ಈಗಾಗ್ಲೇ ನಾನು ತಿಳಿಸಿದ್ದೀನಿ ಇದನ್ನ ನಾಳೆ ಮಾಡುವಾಗ ನಿಮಗೆ ಎಷ್ಟು ಸಾರಿ ಆಗುತ್ತೋ ಅಂದ್ರೆ ಭಕ್ತಿಯಿಂದ ಹನ್ನೊಂದು ಸಾರಿ ಇಪ್ಪತ್ತೊಂದು ಇಪ್ಪತ್ನಾಲ್ಕು ಐವತ್ನಾಲ್ಕು ಅಥವಾ ನೂರ ಎಂಟು ಬಾರಿ ನಿಮ್ಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಬಾರಿ ಮಾಡಿ ನರಸಿಂಹ ಎಲ್ಲರಿಗೂ ಒಳ್ಳೆಯದನ್ನ ಉಂಟು ಮಾಡ್ಲಿ ಲೋಕ ಸಮಸ್ತ ಸುಖಿನೋ ಭವಂತು